ಹಾಯ್ ಹಲೋ ನಮಸ್ಕಾರಗಳು ನಮ್ಮ ಪ್ರಿಯ ನಮ್ಮ ಹೇ ಸೀತಾರಾಮ ಕೃಷ್ಣ ತಮ್ಮಲ್ಲಿ ಇವತ್ತಿನ ಸುದ್ದಿಗಳ ಬಗ್ಗೆ ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಸುದ್ದಿಗಳನ್ನು ನೋಡ್ತಾ ಹೋಗಿ ಯಾಕಪ್ಪ ಅಂತಂದ್ರೆ ಇವು ಇವತ್ತಿನ ಪ್ರಮುಖ ಸುದ್ದಿಗಳು ನೋಡಿ. ಮೂಲ ಕಾರಣ ಲಕ್ಷ್ಮಿ ಹೆಬ್ಬಾಳ್ಕರ್ ಪಿ ಎ ಮತ್ತು ತಹಶೀಲ್ದಾರು ಇನ್ನೊಬ್ಬ ವ್ಯಕ್ತಿ. ಈ ಮೂರು ಜನ ಈಗ ತಹಶೀಲ್ದಾರ್ ಒಂದು ಒಂದು ತಾಲೂಕಿನ ತಹಶೀಲ್ದಾರ್ ಆ ಘಟಕದ ತಹಶೀಲ್ದಾರು ಇವತ್ತು ಇನ್ನೂ ತಪ್ಪು ಮಾಡಿಲ್ಲ ಅಂತಂದ್ರೆ ಇಲ್ಲೇ ಇರಬೇಕಾಗಿತ್ತು. ಆ ಸೋಮು ಇನ್ನೂ ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೇ ಇರಬೇಕಾಗಿತ್ತಲ್ಲ, ಫೇಸ್ ಮಾಡಬೇಕಾಗಿತ್ತಲ್ಲ. ಆಮೇಲೆ ಮತ್ತೊಂದು ಅಲ್ಲ ಮತ್ತೊಂದು ನಾನು ಹೇಳ್ತೀನಿ, ಆಡಳಿತ ವ್ಯವಸ್ಥೆ ಹೇಗಿದೆ ಅಂದರೆ ಸಚಿವರು ಒಬ್ಬರಿದ್ದಾರೆ ಮತ್ತು ಹೀಗೆ ನನ್ನ 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 ಹೆಸರು ಯಾರು ಹೇಳಿಲ್ಲ ಇದು ಈಶ್ವರ ಭಟ್ ಪ್ರಕರಣ ಬೇರೆ ಇತ್ತು ನಮ್ಮದು ಬೇರೆ ಇತ್ತು. ಈಗ ಈ ಸೋಮವಾರದಲ್ಲ ಪಿ ಎ ಯಾರ ಪ್ರಭಾವದಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇವರು ಈ ಅಧಿಕಾರಿಗಳ ಮೇಲೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಲಾರ್ಕ್ ಮೇಲೆ ಒತ್ತಡ ತಂದು ಇಷ್ಟು ಹಣ ಕೊಡಬೇಕು ಒತ್ತಾಯ ಮಾಡಬೇಕು ಕೃಪಾಶೀರ್ವಾದ ಹೀಗಾಗಿ ಅವ್ರದ್ದು ಪಾಲಿದೆ ಡೆಫಿನೆಟ್ಲಿ ಅವ್ರಿಗೆ ಇನ್ವಾಲ್ವ್ಮೆಂಟ್ ಬರ್ತದೆ ಇದರಲ್ಲಿ ಅವ್ರನ್ನ ಹೊರಗಿಡ್ಲಿಕ್ಕೆ ಬರೋದಿಲ್ಲ ಇದನ್ನು ನಿಜವಾಗಿ ಹೇಳಬೇಕಂದ್ರೆ ಅವ್ರದ್ದು ಪ್ರಭಾವ ಇದ್ರೆ ಅವ್ರಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಈ ರೀತಿ ದೌರ್ಜನ್ಯ ಮಾಡಿದಂದರೆ ಅವ್ರದ್ದು ದೇರ್ ನಾಲೆಜ್ ಓನ್ಲಿ. ಮತ್ತು ನಾನು ಇನ್ನೊಂದು ಇದ್ರಾಗ ನೋಡಿದ್ದೀನಿ ನಾನು ಟಿ ವಿ ಸಂದರ್ಶನದಲ್ಲಿ ಅಲ್ಲಿ ಅವ್ರ ಮನೆಗೆ ಹೋಗಿದ್ದೆ ನಮ್ಮ ಮನೆಗೆ ಬಿಟ್ಟಿಲ್ಲ ಈ ಸಚಿವರು ಮನೆಗೆ ಬಿಟ್ಟಿಲ್ಲ ಅವ್ರನ್ನ ಸರಿಯಾಗಿ ಮಾತಾಡಿಸಲಿಲ್ಲ ಅನ್ನುವಂಥದ್ದು ಏನಿದೆ ಅಂತ ನೇರವಾಗಿ ಅವ್ರದ್ದು ಪಾತ್ರ ಬರ್ತದೆ. मेरे पूर्वजों को अंग्रेजों ने जहर दे के मारा था. महात्मा गांधी, शास्त्री जी, सब लोग घर पे आके क्विट इंडिया मूवमेंट वहां से शुरुआत हुई थी. आज मैं बहुत दुखी भी हूं और खुश भी हूं. दुखी इसलिए हूं कि बहुत ही भावुक पल है मेरे लिए. कांग्रेस छोड़कर काम करने के लिए, झारखंड के हित के लिए, राज्य के हित के लिए, देश के हित के लिए हम लोग हमेशा राष्ट्रवाद के पुजारी रहे हैं. लेकिन बीते दिन में कांग्रेस पार्टी और जेएमएम की जो सरकार है वो स्वार्थवाद के साथ काम कर रही है. अगर झारखंड को बचाना है भारतीय जनता पार्टी की पूज्य स्वामीजी कार्यक्रम ಅವರಿಗೆ ನಿಜವಾಗಿ ನಮ್ಮ ದರ್ಶನ ಪಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಮತ್ತು ಸದಾ ನಮ್ಮ ಮೇಲೆ ಅವರ ಆಶೀರ್ವಾದ ಇರಲಿ. ಮತ್ತು ಇವತ್ತೇನು ಅಮೃತ ಮಹೋತ್ಸವ ಆಚರಣೆ ಮಾಡಿದ್ವಿ, ಇವತ್ತು ಅವರು 100 ವರ್ಷ ಕಾಲ ಬಾಳಬೇಕು. ಅವರ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಅವರು ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಸಮಾಜಿಸಿ ಆ 100 ವರ್ಷದ ಕಾರ್ಯಕ್ರಮ ಇದೆ ಶತಮಾನೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಇದಕ್ಕಿಂತ ಹೆಚ್ಚು ಅದ್ಭುತದಿಂದ ನಾವು ಮಾಡೋಣ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುವಂತಹ ಅವಕಾಶ ಸಿಗಲಿ ಅಂದ್ರೆ ನಾವು ಅಲ್ಲಿಯವರು ಇದ್ದೇವೆ ಆ ಅವಕಾಶ ಸಿಕ್ಕಿ ಅವರೊಂದ ಮಾರ್ಗದರ್ಶನ ಆಶೀರ್ವಾದ ಇಲ್ಲ ಅಂತ ಹೇಳಿ ಅವರಲ್ಲಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಅವರ ಒಂದು ಮಾರ್ಗದರ್ಶನ ಸದಾ ಇಲ್ಲ ಅಂತ ಹೇಳಿ ಈ ಸಂದರ್ಭ ಶುಭ ಕೋರಿ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕಳಿಸಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ, ಗೌರವ ಕೊಟ್ಟಿದ್ದೀನಿ ಎಲ್ಲರಿಗೂ ನಾನು ಉತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ಪ್ರಯತ್ನ ಮಾಡ್ತೀವಿ ಮಾಡ್ತಾರೆ ರವೀಂದ್ರ ಜಯ
ಆತ್ಮೇರೆ ತಾವೆಲ್ಲ ನೋಡಿದ್ರಲ್ಲ ಇವನ್ ಸುದ್ದಿಗಳನ್ನ ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಅದು ಲೈಕ್ ಅಂತ ಹೇಳ್ರಿ, ಇಲ್ಲ ಡಿಸ್ಲೈಕ್ ಅಂತ ಹೇಳ್ರಿ, ಇಲ್ಲ ಕಾಮೆಂಟ್ ಮಾಡಿರಿ. ಯಾಕಂದ್ರೆ ನಾವು ಸುದ್ದಿಗಳನ್ನು ತರ್ತೇವೆ ನಿಮಗಾಗಿ, ಈ ಸುದ್ದಿಗಳು ನಿಮಗಾಗಿ, ಜೊತೆಗೆ ನಿಮ್ಮ ಕಾಮೆಂಟ್ಗಳಿಗಾಗಿ, ಜೊತೆಗೆ ನಿಮ್ಮ ಶೇರ್ಗಳಿಗಾಗಿ ನೋಡ್ತಾ ಇರಬೇಕು ನೀವು ಸದಾ. ಯಾಕಂತಂದ್ರೆ ನೀವು ಇದರ ಮಾಲೀಕರು ಅನ್ನೋಂಥ ಅವ್ರು ನೆನಪಿಟ್ಟುಕೊಂಡು ನೋಡ್ತಾ ಇರ್ರಿ, ಲೈಕ್ ಮಾಡ್ತಾ ಇರ್ರಿ, ಡಿಸ್ಲೈಕರು ಮಾಡ್ತಾ ಇರ್ರಿ, ಒಟ್ಟಿನಲ್ಲಿ ಕಮೆಂಟ್ ಮಾಡ್ತಾ ಜೊತೆಗೆ ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ ಅಂತ ಹೇಳ್ತಾ ಈ ಒಂದು ಸುದ್ದಿಗಳನ್ನ ಮುಗಿಸ್ತಾ ಇದ್ದೀನಿ.